ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 150 ಹೆಚ್ಚು ಸ್ಥಾನ ಗಳಿಸಿ ಅಧಿಕಾರಕ್ಕೆ ಬರುತ್ತದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ರವರು ವಿಶ್ವಾಸ ವ್ಯಕ್ತಪಡಿಸಿದರು. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ವಿಧಾನಸಭೆಯ ಚುನಾವಣೆಗೆ ಇನ್ನು 1 ವರ್ಷಗಳಿದ್ದಾವೆ. 4 ವರ್ಷಗಳ ಕಾಲ ಈ ಅವಧಿ ಮುಗಿದಿದೆ. ಅದರಲ್ಲಿ ಸುಮಾರು 3 ವರ್ಷಗಳ ಕಾಲ ನಮ್ಮ ಸರ್ಕಾರ ರಚನೆಯಾಗಿದೆ. ಈ ಕಾಲಘಟ್ಟದಲ್ಲಿ ಸಂಘಟನಾತ್ಮಕವಾಗಿ ಭಾರತೀಯ ಜನತಾ ಪಾರ್ಟಿ ಬಹಳಷ್ಟು ಬೆಳೆದಿದೆ. ಕೋವಿಡ್ನ ಸುಮಾರು 2.5 ವರ್ಷದ ಕಾಲಘಟ್ಟದಲ್ಲಿ ಮಧ್ಯೆಯು ಸಂಘಟನಾತ್ಮಕ ಚಟುವಟಿಕೆಗಳನ್ನು ಬಹಳ ವಿಸ್ತಾರವಾಗಿ ನಾವು ಮಾಡಿದ್ದೇವೆ. ಇವತ್ತು ಸರ್ವವ್ಯಾಪಿ ಸರ್ವಸ್ಪರ್ಶಿಯಾಗಿ ಭಾರತೀಯ ಜನತಾ ಪಾರ್ಟಿ ಬೆಳೆದಿದೆ. ಹಾಗಾಗಿ ಕಳೆದ ಬಾರಿ ನಡೆದಿರುವ ಎಲ್ಲ ಚುನಾವಣೆಗಳಲ್ಲಿ ವಿಶೇಷವಾಗಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಪಡೆದಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದಿದೆ. ನಡೆದಿರುವ ಉಪಚುನಾವಣೆಗಳಲ್ಲಿ ಲೋಕಸಭೆ ಇರಬಹುದು, ವಿಧಾನಸಭೆ ಇರಬಹುದು, ಅತಿ ಹೆಚ್ಚು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಪಡೆದಿದೆ. ಇನ್ನಷ್ಟು ಬಲಪಡಿಸಬೇಕು, ಚುನಾವಣೆಯ ಪೂರ್ವ ತಯಾರಿಗಳನ್ನು ಮಾಡ್ಕೋಬೇಕು. ಸಂಘಟನಾತ್ಮಕವಾಗಿ 2 ದೃಷ್ಟಿಗಳನ್ನು, ಸಂಘಟನಾತ್ಮಕವಾಗಿ ಮತ್ತು ರಾಜಕೀಯ ಚಟುವಟಿಕೆಗಳಿಗೆ ವೇಗ ಕೊಡಬೇಕು ಅನ್ನುವ ಕಾರಣಕ್ಕೋಸ್ಕರ 3 ತಂಡಗಳಲ್ಲಿ ರಾಜ್ಯದ ನಾಯಕರ ಪ್ರವಾಸಗಳನ್ನು ತೋರಿಸಲಾಗಿದೆ. ಅದರಲ್ಲಿ ಮೈಸೂರು ವಿಭಾಗದಿಂದ ನನ್ನ ಜಗದೀಶರು, ಈಶ್ವರಪ್ಪನವರು, ಸೋಮಣ್ಣ ಅವರು ಪ್ರತಾಪ್ ಸಿಂಹ ಅವರು, ನಾರಾಯಣಗೌಡ ಅವರು, ರಾಜೇಂದ್ರ ಅವರು, ಗೋಪಾಲಿ ಮೈಸೂರು ವಿಭಾಗದ ಪ್ರಾರಂಭ, ಬೊಮ್ಮಯ್ಯವರ ನೇತೃತ್ವದಲ್ಲಿ ಮಂಗಳೂರು ವಿಭಾಗದಿಂದ ಇವರು ಪ್ರವಾಸ ಪ್ರಾರಂಭ, ಸನ್ಮಾನ್ಯ ಯಡಿಯೂರಪ್ಪ ಮತ್ತು ಅರುಣ್ ಸಿಂಗ್ ಅವರ ನೇತೃತ್ವದಲ್ಲಿ ಬೆಳಗಾವಿಗೆ ಪ್ರವಾಸ ಪ್ರಾರಂಭ. 3 ತಂಡಗಳಲ್ಲಿ ಇಡೀ ರಾಜ್ಯದ ಪ್ರವಾಸಗಳನ್ನು ಮುಗಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರವಾಸ ಮಾಡಿದ್ದೇವೆ. ಇದರಲ್ಲಿ ಪ್ರಮುಖವಾಗಿ ವಿಭಾಗದ ಕೇಂದ್ರಗಳಿಗೆ ಹೋಗಿ ವಿಭಾಗಗಳಲ್ಲಿ ನಮ್ಮ ಸಂಘಟನಾತ್ಮಕವಾಗಿ 10 ವಿಭಾಗಗಳನ್ನು ಮಾಡಿದ್ವಿ. ಆ ವಿಭಾಗ ಕೇಂದ್ರಗಳಲ್ಲಿ ಆ ವಿಭಾಗಗಳಿಗೆ 4-5 ಜಿಲ್ಲೆಗಳು ಬರುತ್ತೆ. ಆ 5 ಜಿಲ್ಲೆಗಳ ಸಭೆಗಳನ್ನು ಅಲ್ಲಿ ಮುಗಿಸ್ತೀವಿ. ಅಲ್ಲಿ ಪ್ರಮುಖರ ಸಭೆ, ಕೋರ್ ಕಮಿಟಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳನ್ನು ಅಲ್ಲಿಯ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಇವತ್ತಿನ ರಾಜಕೀಯ ಸ್ಥಿತಿಗತಿಗಳು, ನಮ್ಮ ಸಂಘಟನೆಯ ಸ್ಥಿತಿಗತಿಗಳು, ಎಲ್ಲ ಅಂದಾಜುಗಳನ್ನು ಮಾಡ್ತೀವಿ. ಕಾರ್ಯಕರ್ತರ ಅಭಿಪ್ರಾಯಗಳು, ಸರ್ಕಾರದ ಪರವಾಗಿರ್ತಕ್ಕಂಥ ಅಭಿಪ್ರಾಯ ಏನು, ನಮ್ಮ ಪರವಾಗಿರ್ತಕ್ಕಂಥ ಸಂಘಟನಾತ್ಮಕವಾಗಿ ಏನಾಗಬೇಕು, ಏನು ವ್ಯತ್ಯಾಸಗಳಿದ್ದಾವೆ, ಇದೆಲ್ಲವನ್ನು ಮಾಡಿಕೊಂಡು ಈ ಪ್ರವಾಸವನ್ನು ಮಾಡ್ತೀವಿ. 1 ಶಕ್ತಿಕೇಂದ್ರ ಪ್ರಮುಖ ಸಮಾವೇಶಗಳನ್ನು ಆರಾಧನೆ ಮಾಡ್ತೀವಿ. ನಮ್ಮ ಶಕ್ತಿಕೇಂದ್ರ ಹೇಳಿದ್ರೆ 5 ಬೂತಿಗೆ ಒಬ್ಬ ಪ್ರಮುಖ ಇರತಕ್ಕಂಥ ಒಂದು ಶಕ್ತಿಕೇಂದ್ರ ಟೀಮ್ ಇದೆ. ಆ 5 ಮತಗಟ್ಟೆಗಳಿಗೆ ಇರತಕ್ಕಂಥ ಪ್ರಮುಖರ ಸಭೆಗಳನ್ನು ಮಾಡಿಕೊಳ್ಳಿದ್ರು ಮತಗಟ್ಟೆವರೆಗೆ ನಮ್ಮ ಈ ಪ್ರವಾಸ ಮುಂದಾಗ. ಹಾಗಾಗಿ ವಿಭಾಗ, ವಿಭಾಗದಿಂದ ಜಿಲ್ಲೆ, ಜಿಲ್ಲೆಯಿಂದ ಮಂಡಲ, ಮಂಡಲದಿಂದ ತಾಲೂಕು, ತಾಲೂಕಿಂದ ನಮ್ಮ ತಾಲೂಕು, ಸಂಘಟನಾ ಸಂಘಟನಾತ್ಮಕ ಮತ್ತು ಶಕ್ತಿ ಕೇಂದ್ರವರೆಗೆ ನಮ್ಮ ಪ್ರವಾಸ ಮುಂದಾಗ ಆ ಲೆವೆಲ್ನ ಕಾರ್ಯಕರ್ತರ ಜೊತೆ ಸಂವಾದ ಮಾಡಿದಾಗ ಇದು ವಿಶೇಷವಾಗಿ ಸಂವಾದವೇ ಇದೆ. ಇದರಲ್ಲಿ ಅಲ್ಲಿರ್ತಕ್ಕಂಥ ವ್ಯತ್ಯಾಸಗಳೇನಿದ್ದಾವೆ, ಸಂಘಟನಾತ್ಮಕವಾಗಿ ಏನು ಮಾಡಬೇಕು, ಸರ್ಕಾರದ ಬಗ್ಗೆ ಅಪೇಕ್ಷೆಗಳೇನಿದ್ದಾವೆ, ಜನರ ನಿರೀಕ್ಷೆಗಳೇನಿದ್ದಾವೆ, ಸರ್ಕಾರ ಮತ್ತು ಜನರ ಮಧ್ಯೆ ಹೇಗಿದೆ, ಎಲ್ಲ ಅಭಿಪ್ರಾಯಗಳ ಕ್ರೋಢೀಕರಣ ಮಾಡಬೇಕು. ಒಟ್ಟು ಇನ್ನು 1 ವರ್ಷ ಕಾಲಘಟ್ಟದಲ್ಲಿ ನಮ್ಮ ರಾಜಕೀಯ ವೇಗಗಳನ್ನು ಕೊಡತಕ್ಕಂಥ ಕೆಲಸ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳುವಂಥ ಕಾರಣಕ್ಕೋಸ್ಕರ ಇದನ್ನು ಮಾಡಿದ್ದೇವೆ. ಎಲ್ಲ ಸ್ಥಳದ ಕಾರ್ಯಕರ್ತರ ಜೊತೆ ಸಮೂಹ ಮಾಡುವುದಕ್ಕೆ ಪ್ರಯತ್ನ ಇದರಲ್ಲಿ ಆಗುತ್ತೆ. ವಿಶೇಷವಾಗಿ ಇವತ್ತು ಒಂದು ನಕ್ಷೆಯನ್ನು ಮಾಡಿದ್ದೀವಿ. ಮುಂದಿನ ಚುನಾವಣೆ ಹೇಗಿರಬೇಕು, ಆ ಚುನಾವಣೆಯನ್ನು ಎದುರಿಸಬೇಕು, ಅದರ 1 ವರ್ಷದಲ್ಲಿ ಪ್ರೂಫ್ರಿಂಟ್ ಮಾಡಿದ್ದೀವಿ. ಅದನ್ನು ಇವತ್ತು ಆ ಪ್ರೂಫ್ರಿಂಟಿನ ಆಧಾರದಲ್ಲಿ ಈ ಯಾತ್ರೆಗಳನ್ನು ಜೋಡಿಸ್ತಾ ಇದ್ದೀವಿ. ಒಟ್ಟು ಜನರ ಅಭಿಪ್ರಾಯಗಳೇನಿದ್ದಾವೆ, ಪಾರ್ಟಿ ಪ್ರವಾಗಿ
ಕ್ರೋಢೀಕರಣ ಮಾಡಬೇಕು, ಅಭಿಪ್ರಾಯ ಕ್ರೋಢೀಕರಣ ಏನು ಬದಲಾವಣೆಗಳು ಮಾಡಬೇಕು, ಏನು ವ್ಯತ್ಯಾಸಗಳು ಮಾಡಬೇಕು, ಹೇಗೆ ನೋಡಬೇಕು ಅನ್ನೋಂತ ಒಟ್ಟಾಗಿ ಫ್ರೀ ಮಾಡ್ತೀವಿ. ಈಗಾಗಲೇ ಯಾವುದೇ ಪಾರ್ಟಿ ಮಾಡದೇ ಇರತಕ್ಕಂಥ ಕೆಲಸವನ್ನು ನಮ್ಮ ಸಂಘಟನಾತ್ಮಕವಾಗಿ ನಾವು ಮಾಡಿದ್ದೀವಿ. ಇವತ್ತಿನವರೆಗೆ ನಾವು ಹಿಂದೆ ಹೇಗಿತ್ತು ಅಂತ ಕೇಳಿದ್ರೆ ನಮ್ಮದು ಬೂತ್ ಕಮಿಟಿ ಪ್ರಮುಖ ಆಗಿತ್ತು. ಆ ನಂತರ ನಾವು ಪೇಜ್ ಪ್ರಮುಖ ಅಂತ ಮಾಡಿದ್ದೆವು. ಪೇಜ್ ಪ್ರಮುಖ ವೋಟರ್ ಲಿಸ್ಟಲ್ಲಿರೋ ಒಂದು ಪೇಜ್ಗೆ ಒಬ್ಬ ಅವ ಐ ಡಿ ಆ ಪೇಜಲ್ಲಿ ಬರುವ 30, 35, 40 ಹೆಸರುಗಳಿಗೆ ಪೂರ್ತಿ ಸಂಪರ್ಕ ಇಟ್ಕೋಬೇಕು. ಈಗ ಅದಕ್ಕೆ ಸ್ವಲ್ಪ ಜೋಡಣೆ ಮಾಡಿದ್ದು ಪೇಜ್ ಕಮಿಟಿಗಳನ್ನು ಮಾಡಿದ್ದೀವಿ. ಪೇಜ್ ಕಮಿಟಿ ಒಂದು ಪೇಜ್ಗೆ 6 ಜನರು ಇರಬೇಕು. 6 ಜನರ 35 ಜನರ ಮನೆಗಳನ್ನು ನಿರಂತರ ಸಂಪರ್ಕದಲ್ಲಿ ಇಟ್ಕೊಳ್ಬೇಕು, ಅಲ್ಲಿ ಚಟುವಟಿಕೆಗಳನ್ನು ಗಮನಿಸಬೇಕು ಅಂತ ಹೇಳುವಂಥ ದೃಷ್ಟಿ ನಮ್ಮ ಸಂಘಟನಾತ್ಮಕವಾಗಿ ಕಾರ್ಯಕರ್ತರ ಜೋಡಣೆ ಹೆಚ್ಚಾಗಬೇಕು. ಮತ್ತು ಇವತ್ತು ಕಾರ್ಯಕರ್ತರು ನಮ್ಮಲ್ಲಿ ಜಾಸ್ತಿ ಇರೋದ್ರಿಂದ ಎಲ್ಲರಿಗೂ ಒಂದೊಂದು ಜವಾಬ್ದಾರಿಗಳನ್ನು ಕೊಡಬೇಕು ಅಂತ ಹೇಳ್ತಾರೆ. ಇದನ್ನು ಮಾಡಿದ್ವಿ. ವಿಶೇಷವಾಗಿ ಈ ವರ್ಷ ಬೂತ್ ಅಧ್ಯಕ್ಷ ಮನೆಗಳಿಗೆಲ್ಲ ನಾಮಫಲಕ ಜೋಡಣೆಯನ್ನು ಮಾಡಿದ್ವಿ. ಅದು ಬಹಳ ಯಶಸ್ವಿಯಾಗಿದೆ. ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವರು ಮೊದಲ ಪ್ರಯೋಗ ರಾಮದಾಸರೇ ಮಾಡಿದ್ವಿ ಮೈಸೂರಲ್ಲಿ. ಅಲ್ಲಿಂದ ನಾವು ತಗೊಂಡು ಇಡೀ ರಾಜ್ಯದಲ್ಲಿ ಮಾಡಿದ್ವಿ. ಅಂದರೆ ಇಡೀ ರಾಜ್ಯದಲ್ಲಿ ಅದು ಯಶಸ್ವಿಯಾಗಿದೆ. ಎಲ್ಲ ಬೂತ್ ಅಧ್ಯಕ್ಷ ಮನೆಗಳಿಗೆ ನಮ್ಮ ಶಾಸಕರುಗಳಿಗೆ ಹೋಗಿ ನಾಮಫಲಕವನ್ನು ಜೋಡಣೆ ಮಾಡಿ ಕಾರ್ಯಕ್ರಮ ಮಾಡಿದ್ವಿ. ಆನಂತರ ಈಗ ಪೇಜ್ ಕಮಿಟಿ ಮಾಡಿದ್ವಿ. ಈ ಪೇಜ್ ಕಮಿಟಿ ಆಗಿದೆ ಇಲ್ಲವೋ ಅಂತ ನೋಡಲಿಕ್ಕೆ ಇನ್ನೊಂದು ಮಾಡಿದ್ವಿ, ವಿಸ್ತಾರಕ್ಕೆ ಯೋಜನೆ ಅಂತ ಮಾಡಿ. ಕಳೆದ ತಿಂಗಳು ಅದು ಮುಗಿಸಿದ್ವಿ. ಒಂದು ಮಂಡಲದಿಂದ ಇನ್ನೊಂದು ಮಂಡಲಕ್ಕೆ ಅಲ್ಲಿರ್ತಕ್ಕಂಥ ಕಾರ್ಯಕ್ರಮ ಕಳಿಸಿದ್ವಿ. ಆ ಮಂಡಲದವರು ಹೋಗಲಿಕ್ಕಿಲ್ಲ, ಇನ್ನೊಂದು ಮಂಡಲದವರು ಹೋಗುವಂಥದ್ದು ಆ ಮಂಡಲಗಳಿಗೆ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಇದು ಬಹಳ ಯಶಸ್ವಿಯಾಗಿದೆ. ಅಲ್ಲಿ ಅವರು ಹೋಗಿ ಪೂರ್ತಿಯಾಗಿ ನೋಡ್ತಾರೆ, ರಿವ್ಯೂ ಮಾಡ್ತಾರೆ. ಅಲ್ಲಿ ಕಮಿಟಿ ಆಗಿದೆ, ಇರೋ ಪ್ರತಿಯೊಬ್ಬರನ್ನು ಒಂದೊಂದು ಬೂತ್ಗಳಿಗೆ ಕಳಿಸಿದ್ವಿ ಮಂಡಲ. ಅವ್ರು ಹೋಗಿ ಅಲ್ಲಿರ್ತಕ್ಕಂಥ ಪೇಜ್ ಕಮಿಟಿ ಆಗಿದೆ, ಆ ಪೇಜಲ್ಲಿ ಏನಿದೆ, ಏನು ವ್ಯತ್ಯಾಸ ಆಗಿದೆ, ಏನನ್ನು ತೆಗಿಬೇಕೋ, ವಸ್ತು ಹಾಕಬೇಕೋ, ಎಲ್ಲ ಒಂದು ಬದಲಾವಣೆ ಮಾಡಿಕೊಂಡು ಒಂದು ರಿಪೋರ್ಟ್ ಕೊಡಿ. ಈಗಾಗಲೇ ರಾಜ್ಯದಲ್ಲಿ 60% ಪೇಜ್ ಕಮಿಟಿಗಳು ಪೂರ್ಣ. ಹೀಗೆ ಬಹಳ ಯಶಸ್ವಿಯಾಗಿ ಮಾಡಿದ್ದೀವಿ. ಇದು ಸಂಘಟನಾತ್ಮಕವಾಗಿರ್ತಕ್ಕಂಥ ಗಟ್ಟಿ ಮಾಡ್ತಕ್ಕಂಥ ಕೆಲಸ ಕಾರ್ಯ. ಹಾಗಾಗಿ ಇನ್ನು ಮುಂದಕ್ಕೆ ರಾಜಕೀಯ ಚಟುವಟಿಕೆಗಳು ಪ್ರಾರಂಭ ಮಾಡಬೇಕು. ನಾವು ಹಿಂದೆ ಜನಸೇವಕ್ಕೆ ಆದರೆ, ಗ್ರಾಮ ಸೇವಕ್ಕೆ ಆದರೆ ಅನ್ನುವಂಥ ಒಂದು ಜನಾಶೀರ್ವಾದ ಯಾತ್ರೆ ಮಾಡಿದ್ವಿ. ಇದೆಲ್ಲವೂ ನಮಗೆ ಪಂಚಾಯತ್ ಚುನಾವಣೆಯಲ್ಲಿ ಬಹಳಷ್ಟು ಲಾಭ ಆಯಿತು. ಗ್ರಾಮ ಸ್ವರಾಜ್ಯ ಅಂತ ನಮ್ಮ ಪಂಚಾಯತ್ ಚುನಾವಣೆಗೆ ಕಾರ್ಯಕರ್ತರನ್ನು ಬೂಸ್ಟ್ ಸಿಕ್ಕಿತು. ಹಿಂದೆ ಯಾವತ್ತೂ ನಾವು ಗೆಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಿ. ಇದೇ ರೀತಿಯಲ್ಲಿ ಯಾವ್ಯಾವ ಮಾಡಬೇಕು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಜೋಡಣೆ ಯಾತ್ರೆ ಇಲ್ಲ ನಮಗೆ ಆಗುತ್ತೆ. ಹಾಗಾಗಿ ಇವತ್ತು ಇಡೀ ಪ್ರವಾಸ ಮಾಡಿದಾಗ ನಮಗೆ ಅನುಭವ ಏನಿದೆ ಅಂತ ಕೇಳಿದ್ರೆ, ಪಾರ್ಟಿಯ ಮೇಲೆ ಜನರಿಗೆ ನಿರೀಕ್ಷೆಗಳು ಜಾಸ್ತಿ ಆಗ್ತವೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಮೇಲೆ ನಂಬಿಕೆಗಳು ಜಾಸ್ತಿ ಆಗ್ತದೆ. ವಿಶೇಷವಾಗಿ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರು ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೋವಿಡ್ನ ಸಂದರ್ಭದಲ್ಲಿ ತಗೊಂಡಿರ್ತಕ್ಕಂಥ ಕೆಲವು ತೀರ್ಮಾನಗಳು. ಜಗತ್ತಿನಲ್ಲೇ 100%+ ವ್ಯಾಕ್ಸಿನೇಷನ್ ಮಾಡಿರ್ತಕ್ಕಂಥ ನಮ್ಮ ದೇಶದ ಪ್ರಧಾನಮಂತ್ರಿಗಳ ಅದ್ಭುತವಾಗಿರ್ತಕ್ಕಂಥ ಚಿಂತನೆಗಳು. ಮೊನ್ನೆ ಉಕ್ರೇನ್ನಲ್ಲಿ ನಡೆದಿರ್ತಕ್ಕಂಥ ಯುದ್ಧದ ಸಂದರ್ಭದಲ್ಲೂ ಅಲ್ಲಿರ್ತಕ್ಕಂಥ 27,000 ಭಾರತೀಯರನ್ನು ಮತ್ತೆ ಭಾರತಕ್ಕೆ ತಂದಿರತಕ್ಕಂಥದ್ದು, ಅವ್ರು ತಗೊಂಡಿರ್ತಕ್ಕಂಥ ರಾಷ್ಟ್ರದ ಆ ಯುದ್ಧದಲ್ಲಿ ತಗೊಂಡಿರ್ತಕ್ಕಂಥ ತೀರ್ಮಾನಗಳು, ಇವತ್ತು ಜಗತ್ತು ಅವ್ರಿಗೆ ಕೊಡ್ತಕ್ಕಂಥ ಗೌರವ ಮತ್ತು ಸಂಕಷ್ಟದ ಸಮಯದಲ್ಲೂ ಆರ್ಥಿಕವಾಗಿ ಇವತ್ತು ಸ್ಥಿತಿಯನ್ನು ಕಾಯ್ದಿರಿಸಿರ್ತಕ್ಕಂಥದ್ದು, ಇದೆಲ್ಲ ಒಂದು ಮನಗಂಡು ಇವತ್ತು ಜನ ಭಾರತೀಯ ಜನತಾ ಪಾರ್ಟಿ ಮೇಲೆ ನಂಬಿಕೆ ಇದ್ದರು, ವಿಶ್ವಾಸ ಜಾಸ್ತಿ ಆಗಿದ್ದರು. ರಾಜ್ಯ ಸರ್ಕಾರದ 16 ಯೋಜನೆಗಳಿರ್ಬೋದು, ರಾಜ್ಯ ಸರ್ಕಾರ ಕೋವಿಡ್ನ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ 16 ಕಾರ್ಯಗಳು ಇವತ್ತು ಜನರಿಗೆ ಸ್ಪಂದನೆ ಆಗಿದೆ, ಜನಸ್ಪಂದನೆ ಬೆಳೆದಿದೆ. ಹಾಗಾಗಿ ಇವತ್ತು ನಮ್ಮ ಕಡೆ ಬರಲಿಕ್ಕೆ ಮತದಾರ ಅವರು ಕಾರ್ಯಕರ್ತರಾಗಿ ಬೆಳೆಯಲಿಕ್ಕೆ ಬಹಳಷ್ಟು ಅಪೇಕ್ಷೆಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಲ್ಲಲ್ಲಿ ಮತಗಟ್ಟೆ ಯಾರ್ಯಾರು ಮಾಡ್ತಾರೆ ಅವರೆಲ್ಲರನ್ನು ಬಿಜೆಪಿಗೆ ಜೋಡಿಸ್ಬೇಕು ಅಂತ ಹೇಳ್ಬೋದು. ಎರಡನೇದು ಇನ್ನು ಬೇರೆ, ಎರಡೂ ಪಾರ್ಟಿಗಳಲ್ಲಿ ಜನ ಭ್ರಮಣ ನಿರಸನ ಆಗಿದ್ದಾರೆ. ಅಲ್ಲಿಯ ಕಾರ್ಯಕರ್ತ ಜನ ಅನ್ನೋದಕ್ಕಿಂತ ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನಲ್ಲಿ ಭ್ರಮಣ ನಿರಸನ ಆಗಿದೆ, ಜನತಾ ದಳದ ಕಾರ್ಯಕರ್ತರಿಗೆ ಜನತಾ ದಳದಲ್ಲಿ ಭ್ರಮಣ ನಿರಸನ ಆಗಿದೆ. ಹತ್ತಾರು ಪ್ರಮುಖರು ಇವತ್ತು ನಮ್ಮ ಕಡೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ, ನಮ್ಮ ಜೊತೆ ಬರಬೇಕು ಅಂತ ಹೇಳುವಂಥದ್ದಕ್ಕೆ ಹೆಚ್ಚು ಆದ್ಯತೆ ಕೊಡ್ತಾರೆ. ಅಂಥವರನ್ನೆಲ್ಲ ತಗೋಬೇಕು, ಹೇಗೆ ತಗೋಬೇಕು, ಯಾವ ಕಾಲಘಟ್ಟದಲ್ಲಿ ತಗೋಬೇಕು, ಏನು ಮಾಡಬೇಕು, ಅಲ್ಲಿರ್ತಕ್ಕಂಥ ಕಾರ್ಯಕರ್ತರ ಅಪೇಕ್ಷೆಯನ್ನು ತಗೊಂಡು ಮಾಡಬೇಕು ಅಂತ ಹೇಳುವಂಥದ್ದು ಯೋಚನೆ ಮಾಡಿಕೊಂಡು ಇದೆಲ್ಲವನ್ನು ತೋರಿಸಿದ್ರು. ಅವೆಲ್ಲ ಕಡೆ ನಮ್ಮ ಹತ್ರ ಬೇಡಿಕೆ ಕಿಡಿದ್ರು. ತುಂಬ ಜನ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ, ಮಂಡಲ ಮಟ್ಟದ ಪ್ರಮುಖರು ನಮ್ಮ ಹತ್ರ ನಿರಂತರವಾಗಿ ರಾಜ್ಯದಲ್ಲಿ ಸಂಪರ್ಕದಲ್ಲಿದ್ದಾರೆ. ಆದರೆ ಲೋಕಲ್ ಕಾರ್ಯಕರ್ತರು ಅವರ ಜೊತೆ ಸಂಬಂಧಗಳು ಚೆನ್ನಾಗಿರ್ಬೋದು ನಾವು ತಗೊಂಡಾಗ. ಅದಕ್ಕೋಸ್ಕರ ನಾವು ಈ ರಿವ್ಯೂಗಳನ್ನು ಮಾಡ್ತೀವಿ. ಯಾರ್ಯಾರು ಅಲ್ಲಿ ಅಪೇಕ್ಷೆ ಮಾಡ್ತಾರೋ ಅಂಥವ್ರನ್ನ ತಗೊಳ್ಳಿಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಹೀಗೆ ಒಂದು ವ್ಯವಸ್ಥಿತವಾಗಿ, ಸಂಘಟನಾತ್ಮಕವಾಗಿ ಮತ್ತು ಮುಂದಿನ ರಾಜಕೀಯಾತ್ಮಕವಾಗಿ ಯೋಜನೆ ಮತ್ತು ಯೋಚನೆಗಳನ್ನು ಮಾಡಿಕೊಂಡು ಈ ಯಾತ್ರೆಯನ್ನು ಮಾಡ್ತೀವಿ. ಈ ಯಾತ್ರೆ ಇವತ್ತು ಪ್ರಾರಂಭ ಆಗಿದೆ.
ಸುಮಾರು 24ನೇ ತಾರೀಕಿನವರೆಗೆ ಇದನ್ನು ಮುಂದುವರಿಸ್ತೀವಿ.